ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಚಾಲನೆಗೊಂಡ ಶ್ರೀ ಶೈ ಜಗದ್ಗುರು ಐತಿಹಾಸಿಕ ಪಾದಯಾತ್ರೆ. ಚಿಕ್ಕೋಡಿ ಅರೂರದಿಂದ ಶ್ರೀ ಶೈಲ್ವರೆಗೆ ಶ್ರೀ ಶೈ ಜಗದ್ಗುರುಗಳ ಐತಿಹಾಸಿಕ ಪಾದಯಾತ್ರೆಯು ಅದ್ದೂರಿಯಾಗಿ ಚಾಲನೆಗೊಂಡಿತು. ವೀರಭದ್ರೇಶ್ವರ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಕಾಶಿಯ ನೂತನ ಜಗದ್ಗುರು ಡಾಕ್ಟರ್ ವಿಶ್ವರಾಧ್ಯ ಮಹಾಸ್ವಾಮೀಜಿಯವರು ಪಾದಯಾತ್ರೆಗೆ ಚಾಲನೆಯನ್ನು ನೀಡಿದ್ರು. ಗ್ರಾಮಸ್ಥರು ಮನೆಗಳ ಮುಂದೆ ರಂಗೋಲಿಯನ್ನು ಹಾಕಿ ಪಾದಯಾತ್ರಿಗರ ಮೇಲೆ ಭಕ್ತರು ಪುಷ್ಪವೃಷ್ಟಿಯ ಮಾಡಿ ವಿಶೇಷ ರೀತಿಯಲ್ಲಿ ಸ್ವಾಗತಿಸಿಕೊಂಡು ಚೆನ್ನಮ್ಮ ಪುತ್ತರಿಗೆ ಕಾಶಿಯ ನೂತನ ಜಗದ್ಗುರುಗಳು ಶೇಷ ಜಗದ್ಗುರುಗಳು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದ್ರು. ಡೊಲ್ಲುವಾದ್ಯ ಪುರವಂತರ ಕಡ್ಗಳ ಪ್ರದರ್ಶನ ಆನೆ ಮತ್ತು ಜಗದ್ಗುರು ಪಂಡಿತಾರಾಧ್ಯರು ಸೋಲಾಪುರದ ಸಿದ್ದರಾಮೇಶ್ವರ ಅಕ್ಕ ಮಹಾದೇವಿ ಹೇಮರೆಡ್ಡಿ ಮಲ್ಲಮ್ಮ ಅಲ್ಲಮ್ಮ ಪ್ರಭು ಶಿವಾಜಿ ಮಹಾರಾಜರ ಸ್ತಬ್ಧ ಚಿತ್ರಗಳು ಪಾದಯಾತ್ರೆಯ ಉದ್ದಕ್ಕೂ ಗಮನ ಸೆಳೆದವು. ರಸ್ತೆ ಎರಡು ಬದಿಗೆ ಸಸಿಗಳನ್ನು ನೆಡಲಾಯಿತು. ಪಾದಯಾತ್ರೆಯಲ್ಲಿ ಕೆಆರ್ಡಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ ಕೋರಿ ಶಾಸಕರಾದ ಗಣೇಶ್ ಹುಕ್ಕೇರಿ ಎಸ್ ನಡಹಳ್ಳಿ ಪಾಟೀಲ್ ಸಿದ್ದು ಸಮಿತಿ ಪಾದಯಾತ್ರೆಯಲ್ಲಿ ನಿಡಿಸೂಸಿಯ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಶ್ರೀ ಗುಣಸಿಯ ಮಹಾಂತ ದೇವರು ಹುಕ್ಕೇರಿ ಚಂದ್ರಶೇಖರ ಸ್ವಾಮೀಜಿಯವರು ಶಿಂದಗಿ ಶ್ರೀಗಳು ಜವಕಳ್ಳಿ ಶ್ರೀಗಳು ಜೈನಾಪುರ ಶ್ರೀಗಳು ಬನಹಟ್ಟಿ ಶ್ರೀಗಳು ಕೊಣ್ಣೂರು ಶ್ರೀಗಳು ಬಿಂಡದಳ್ಳಿ ಶ್ರೀಗಳು ಕ್ಯಾತನೂರ ಶ್ರೀಗಳು ಜಿಲ್ಲಾ ಪಂಚಾಯತ್ ಸದಸ್ಯ ಪಿ ಆರ್ ಪಾರಂಭಾವಿ ಶ್ರೀಶ ಜಗದ್ಗುರುಗಳ ಜೊತೆಗೆ ಹೆಜ್ಜೆ ಹಾಕಿದ್ರು. ವೀರಭದ್ರೇಶ್ವರ ದೇವಸ್ಥಾನ ಮೂಲಕ ಹಳೆಯಡೂರ ಮಾರ್ಗವಾಗಿ ಪಾದಯಾತ್ರೆ ಸಾಗಿತು. ಶಿರಗುಪ್ಪಿ ಗ್ರಾಮದವರೆಗೆ ಹೋಗಿ ಪಾದಯಾತ್ರೆಯು ಅಂತ್ಯಗೊಳ್ಳಲಿದೆ. ರೋಹಿತ್ ಗರಗುಡ ಪಾಲ್ ಟೈಮ್ಸ್ ನ್ಯೂಸ್ ಚಿಕ್ಕೋಡಿ.